ನಮಸ್ತೆ ಬಂಧುಗಳೇ. ಬಂಧುಗಳೇ, ನಾವು ಬಳ್ಳಿಗಾವಿಲ್ ಒಂದು ಮನೆಯಲ್ಲಿ ಸಂಜೆ ಈ ಹೊರಡ ಸಮಯ ನಾವು ಬೆಂಗಳೂರಿಗೆ, ಆ ಸಮಯದಲ್ಲಿ ನಾವು ಒಂದು ಮನೆಯಲ್ಲಿ ಕೂತಿದ್ವಿ ಮನೆ ಹತ್ರ ಬಂದು. ಆಗ ನಮಗೆ ಅವ್ರು ಟೀ ಕೊಟ್ಟರು. ಅವ್ರ ಮನೆಯೊಳಗೆ ಬಂದಾಗ ನಮಗೆ ಕಂಡಿದ್ದು ಈ ಬೀಸಕಲ್ಲು. ಇದು ನಮ್ಮ ಪುರಾತನ ಕಾಲದಿಂದ ಈ ಬೀಸಕಲ್ಲನ್ನು ಬೀಸಕಲ್ಲನ್ನು ಬಳಸ್ತಾ ಇದ್ರು. ಇದರಿಂದ ಇಷ್ಟು ಕೆಲಸ ಮಾಡೋದ್ರಿಂದ ನಾನಾ ದೇಹಕ್ಕೆ ಬೇಕಾದಂಥ ಎಕ್ಸಸೈಸ್ ಎಲ್ಲ ಇರಲೇ ಮನೇಲಿ ಆಗ್ತಿತ್ತು. ಮನೆ ಕೆಲಸ ಮಾಡೋದ್ರಿಂದ ಬಹಳಷ್ಟು ಎಕ್ಸಸೈಸ್ ಆಗ್ತಾ ಇತ್ತು. ಯಾವುದೇ ರೀತಿ ಕಾಯಿಲೆಗಳು ಕೂಡ ಮಹಿಳೆಯರಿಗೆ ಬರ್ತಾ ಇರಲಿಲ್ಲ, ತುಂಬ ಬಲಿಷ್ಠವಾಗಿರ್ತಿದ್ರು. ಈ ಸಂಪ್ರದಾಯ ಈಗಿನ ಕಾಲದಲ್ಲಿ ಎಲ್ಲ ನಶಿಸಿ ಹೋಗ್ತಿರೋದನ್ನ ನಾವು ನೋಡ್ಬೋದು. ಆ ಮಿಲ್ಗಳಲ್ಲಿ ಆಹಾರದ ಸತ್ವ ಕೂಡ ಹಾಗೆ ಉಳಿದಿತ್ತು. ಈಗಿನ ಮಿಲ್ಲಿನ ಪದ್ಧತಿ ಬಂದಿದೆಯಲ್ಲ, ಈ ಮಿಲ್ಲಿನ ಪದ್ಧತಿ ಅಲ್ಲಿ ನಮಗೆ ನೋಡಿ, ಇದರಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಬೇಕು ನೋಡಿ. ಇಷ್ಟೇ ಇಷ್ಟ ಹಾಕಿ ನಾ ಏನು ಹೇಳೋದು ಅಂದರೆ, ಗೆಳೆಯರೆ, ಸತೀಶ್ ಹೇಳಿದ್ದು ಎಷ್ಟು ಒಳ್ಳೆ ಮಾತು, ತುಂಬ ಖುಷಿಯಾದ ಮಾತು. ನಾವು ಸಾವಿರಾರು ರೂಪಾಯಿ ಕೊಟ್ಟು ಜಿಮ್ಗೆ ಹೋಗ್ತೀವಿ, ಅಲ್ಲಿ ಏನು ಮಾಡಿದ್ರು ಅದು ಹಸಿವು ಜಾಸ್ತಿ ಆಗುತ್ತೆ, ತಿಂತೀವಿ, ಮತ್ತೆ ಜಿಮ್ಮಲ್ಲಿ ಬಾಡಿ ಬಿಲ್ಡ್ ಮಾಡ್ಕೊಳ್ಬೇಕಾಗುತ್ತೆ, ಸಣ್ಣ ಆಗೋದಿಲ್ಲ, ಏನೇನೋ ಪ್ರಾಬ್ಲಮ್ಸು ಇವೆಲ್ಲ ಫೇಸ್ ಆಗುತ್ತೆ, ತಪ್ಪಿಲ್ಲ. ಆದರೆ ಇದು ಮನೇಲಿ ನೋಡಿ, ಟ್ರೈಸೆಪ್ಸು, ಬೈಸೆಪ್ಸು, ಆ್ಯಂಕಲ್, ಇದು ನಮ್ಮ ಮುಂದಿನ ಫೋರ್ ಆರ್ಮು, ಈ ಮತ್ತೆ ಫಿಂಗರ್ಸು ಎಲ್ಲ ಸ್ಟ್ರಾಂಗ್ ಆಗುತ್ತೆ. ಅಲ್ಲಿ ಹೆಂಗಸರು ಏನು ಮಾಡ್ತಾರೆ ಅಂದರೆ, ಅವರೊಂದು ಶೈಲಿಯಲ್ಲಿ ಕೂತ್ಕೋತಾರೆ ಹಿಂಗೆ, ಒಂದು ಕೈಯಲ್ಲಿ ಇವಾಗ ಹಿಂಗೆ ಒಂದು ಕೈಲಿ ಎರಡೂ ಕೈಗೆ ಶಕ್ತಿ ಬರುತ್ತೆ. ಕೆಲವರು ಎರಡೂ ಕೈಲಿ ಮಾಡ್ತಾರೆ, ಕೆಲವರು ಇಬ್ಬರು ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಕೂತ್ಕೊಂಡು ಮಾಡ್ತಾರೆ. ಇದನ್ನು ಮಾಡೋದ್ರಿಂದ ನಮಗೆ ಪ್ಯೂರಿಟಿ ಅಕ್ಕಿ ಸಿಗುತ್ತೆ, ಅಕ್ಕಿ ಪೌಡರ್ ಪ್ಯೂರಾಗಿ ಸಿಗುತ್ತೆ. ಮತ್ತು ಅದಾದಮೇಲೆ ನಮ್ಗೆ ಇನ್ನೊಂದು ಬೆನಿಫಿಟ್ ಏನಂದರೆ, ಔಟ್ಸೈಡ್ ಖರೀದಿ ಮಾಡಿದ್ರೆ ಅದರಲ್ಲಿ ಕಲುಷಿತ ಇರುತ್ತೆ. ಒಂದು ಒಳ್ಳೆ ಆಹಾರ ಸಿಕ್ತು, ಶರೀರಕ್ಕೆ ಎಕ್ಸಸೈಸ್ ಆಯಿತು. ಜಿಮ್ಮಲ್ಲಿ ಏನಾಗುತ್ತೆ, ಜಿಮ್ಗೆ ಗೆನೆಸ್ಟ್ ಅಲ್ಲ ಆಹುರ ಹತ್ರ, ಅಲ್ಲಿ ನಾವು ವರ್ಕ್ಔಟ್ ಮಾಡ್ತೀವಿ, ಆದರೆ ಏನೂ ಯೂಸ್ ಇಲ್ಲ. ಇದು ವರ್ಕೌಟ್ ಜೊತೆಗೆ ಯೂಸ್ ಇರುತ್ತೆ. ಇನ್ನು ಮುಂದಿನ ಭಾರತದಲ್ಲಿ ಅವರತ್ರ ಊರಿನ ಸಿದ್ಧಾಂತದ ಪ್ರಕಾರ ಪ್ರತಿಯೊಬ್ಬರ ಮನೆಯಲ್ಲೂ ಇಂಥವೆಲ್ಲ ಮಾಡೇ ಮಾಡ್ತಾರೆ ನೋಡಿ. ಯಾಕಂದ್ರೆ ದೇ ಕಮ್ ಟು ನೋ ಯಾಕೆ ಎನರ್ಜಿ ವೇಸ್ಟ್ ಆಗಬೇಕು, ಮನೇಲೇ ಮಾಡೋಣ ಅಂತ. ಯಾಕಂದ್ರೆ ಇದರಲ್ಲಿ ಒಂದು ಮನೋರಂಜನೆ ಸಿಗುತ್ತೆ. ಇದನ್ನ ಹೇಳ್ಕೊಂಡು ಪದಗಳು ಮಾಡ್ತಿದ್ರು, ಗಾನಗಳು ಹೇಳ್ತಿದ್ರು. ಹಾ ಸತೀಶ, ನೀನು ಒಂದ್ ಎರಡು ಮಾಸ ಮಾಡ ಇಲ್ಲ, ವಿಡಿಯೋ ಕೊಡು ಬಾ. ಇದನ್ನ ನಮ್ಮ ಅಜ್ಜಿ ಅಜ್ಜಿ ಇರೋ ಬೀಸ್ತಿದ್ದ ನಾನು ನೋಡಿದ್ದೆ. ನಾನು ಚಿಕ್ಕದ್ರಲ್ಲಿ ಇದ್ದಾಗ ಅಜ್ಜಿ ಬೀಸೋದನ್ನ ಅವ್ರಿಗೆ ನಾವು ನೋಡಿದಾಗ ಅವರು 80 ವರ್ಷ ಆಗಿತ್ತು, ಅವ್ರಿಗೆ 80 ವರ್ಷ ಆಗಿತ್ತು. ಅವ್ರು ಬೀಸಿದ ಅವ್ರಿಗೆ ಲೋವರ್ ಅಬ್ಡಮನ್ ಇದೆಯಲ್ಲ, ಫ್ಯಾಟೇ ಇರಲಿಲ್ಲ. ಯಾಕೆಂದ್ರೆ ಅವ್ರು ಈ ತರ ಬೀಸ್ತಾ ಇರಲ್ಲ ಯಾವಾಗ್ಲೂ. ತುಂಬಾ ವರ್ಕೌಟ್ ಹೊಟ್ಟೆಗೆ ಅವ್ರಿಗೆ ವೆರಿ ಗುಡ್ ಸಿಂಗರ್. ಸತೀಶ್ ತುಂಬಾ ಒಳ್ಳೆ ಹಾಡುಗಾರ, ಅವ್ನು ಇವಾಗ ಹೇಳಬೇಕು. ಅದೇ ನಾನು ಎರಡೇ ಪದ, ಬರೀ ಎರಡೇ ಅಂದ್ರೆ ಎರಡೇ ಲೈನ್. ರಾಗಿ ಬೀಸೋ ಕಲ್ಲೆ ರಾಜನ ಒಡೆಯನೇ, ರಾಗಿ 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 ಯೋಗ್ಯ ರಾಗಿ ಭೋಗ್ಯ ರಾಗಿ ಯೋಗ್ಯವಂತರಾಗಿ ನೀವು. ವಾವ್, ಸೂಪರ್. ಮುಂದಿನ ದಿನಗಳಲ್ಲಿ ನೀವು ಯಾವುದೇ ಫ್ಯಾಂಟಸಿ ಮನೆಗಳನ್ನ ಕಟ್ಕೊಳ್ಳಿ, ಜಿಮ್ ತರಿಸೋದ್ರ ಬದಲು ಅದೇನೋ ಎಲ್ಲ ಎಕ್ಸಸೈಸ್ ಮಾಡೋ ಮಷಿನ್ ತರೋದ್ರ ಬದಲು ಈ ತರ ಒಂದು ಸಿಸ್ಟಮ್ನ ಮನೇಲಿ ಮಾಡಿಟ್ಕೊಂಡು ಈ ತರ ರಾಗಿ ಬೀಸೋಕಲ್ನ ಫಿಕ್ಸ್ ಮಾಡ್ಕೊಳ್ಳಿ. ಇದೇ ನೂತನ ಹೊಸ ಸ್ಟೈಲ್ ಮಾಡ್ಕೊಳ್ಳಿ, ಇದನ್ನೇ ಇದೇ ಟ್ರೆಂಡ್ ಆಗೋಗ್ಲಿ. ಮತ್ತೆ ಇದರಿಂದ ಸಿಗೋಂತ ಬೆನಿಫಿಟ್ಸ್ ಬೇಕಾದಷ್ಟು ಇದೆ ನಿಮ್ಗೆ. ಪುಡಿ ನಿಮ್ಗೆ ಹೆಂಗ್ ಬೇಕು ಆತರ ಮಾಡ್ಕೊಬಹುದು. ಇದು ದಪ್ಪ ಬಿದ್ದಿದೆ, ಯಾಕಂದ್ರೆ ನಾವು ನಮ್ಗೆ ಅದು ಬ್ಯಾಲೆನ್ಸ್ ಗೊತ್ತಿಲ್ಲ ಎಷ್ಟು ಹಾಕ್ಬೇಕು ಅಂತ, ಅದಕ್ಕೋಸ್ಕರ ಹೆಂಗ್ ಬೇಕಂಗ್ ಹಾಕಿ. ಇದು ಒಂದು ಬ್ಯಾಲೆನ್ಸ್ ಅವ್ರು ಬೀಸೋರಿಗೆ ಸಿಕ್ಕಿದಾಗ ಅವರು ಚೆನ್ನಾಗಿ ಪೌಡರ್ ತರ ಮಾಡ್ಕೊಂತಾರೆ. ನಮ್ಗೆ ಬಂದು ಯಾಕೋ ತಿರುಗಿಸ್ಬೇಕು ಅಂತ, ತಿರುಗಿಸ್ಬೇಕು ಅಂತ ತಿರುಗಿಸಿದ್ವಿ, ಬೇಕಾದಷ್ಟು ಹಾಕಿ ತಿರುಗಿಸಿದ್ವಿ. ಹಾಗಾಗಿ ಹೌದು ಹೌದು. ಧನ್ಯವಾದಗಳು ಬಂಧುಗಳೇ, ಎಲ್ರಿಗೂ ಒಳ್ಳೆಯದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಅವರು ಕೊಡಿ ನಮ್ಮ ಇವ್ರು ಜಾನಪದ ಸಕತ್ತಾಗಿದ್ದಾರೆ ಇವರು.
ಅಲ್ಲ ಇವ್ರು ಬೆಳಕೆ ಬರ್ತಿಲ್ಲ ಇದ್ರೊಳಗೆ ಪದಾರಕ ನೋಡಿ ಗೆಳೆಯರೆ, ಆ ಹಾಡು ಅಮ್ಮ ದಮ್ ಜೊತೆಗೆ ಹಾಡ್ತಾ ಇದಾರೆ, ಇದರಿಂದ ಆಯುಷ್ ಜಾಸ್ತಿ ಆಗ್ತಿರತ್ತ. ನಮ್ಮ ಮಧ್ವಾಚಾರ್ಯರು ಹೇಳಿದ್ದು ಮಂತ್ರದಿಂದ ಬರೋ ಶಕ್ತಿ ಎಕ್ಸಸೈಸ್ ಇಂದ ಬರಲ್ವಂತೆ. ಅಮ್ಮ ಆ ದಮ್ ಒಂದ್ ಕಡೆ ಬರ್ತಾ ಇದೆ, ಉಸಿರು ಕಟ್ತಾ ಇದೆ, ಅದ್ರ ಜೊತೆಗೆ ಹಾಡು ಹೇಳ್ತಾ ಇದೆ. ಅದ್ರ ಪರಿಣಾಮ ಅಮ್ಮ ಇಷ್ಟು ಗಟ್ಟಿ ಗೊತ್ತಾ, ನಮ್ಮೆಲ್ಲರಿಗಿಂತ ಚೆನ್ನಾಗಿ ನಡೆದಿದ್ದಾರೆ ಅಮ್ಮ. ಇವತ್ತು ಲಂಬಾಣಿ ಅವರ ಸಂಸ್ಕೃತಿ ಅದು ಅವ್ರ ಸ್ಪೆಟ್ಟೆ.